ಎಷ್ಟೊಂದು ವಸ್ತು ವಿಷಯಗಳನ್ನ ಈ ನಾಡು ಕಟ್ಟಬೇಕಾದ ಬಗೆಯನ್ನ ಬಹಳ ಶಾಸ್ತ್ರೋಕ್ತವಾಗಿ ಚಿಂತನೆಯನ್ನ ಅಪರೂಪವಾಗಿ ಮಾಡಿದಂತ ಅದ್ಭುತವಾದಂತ ಸಂವೇದನಾಶೀಲವಾದ ಮನುಷ್ಯ ನಾನು ಕೇಳಿ ಚಂದ್ರಶೇಖರ. ಅಂತದ್ದೊಬ್ಬರ ಶಕ್ತಿಯನ್ನ ಮಿಕ್ಕದೂ ಹೋಗಲಿ ನಮ್ಮ ನೆಲದಲ್ಲೇ ಎಷ್ಟು ಗ್ರಹಿಸಬೇಕಾಯ್ತು ಗ್ರಹಿಸಕ್ಕಾಗಿಲ್ಲ ಅಂತ ನನ್ಗೆ ಯಾರೋ ಹೇಳ್ತಾ ಇರ್ತಾರೆ. ಅನಿಸ್ಬೋದು ಮುಖಸ್ತುತಿ ಮಾಡ್ದಂಗೆ ಮುಖಸ್ತುತಿ ಅಲ್ಲ ತುಂಬಾ ಸಂಕಟ ಆಗುತ್ತೆ. ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಯಾರು ಕೂಡಿಸ್ಬೇಕಾದ್ರೆ ತಮಾಷೆ ಅನ್ನಿಸ್ತಾ ಇರುತ್ತೆ ನಂಗೆ. ಈ ನೆಲದಿಂದ ಹೊರಟಂತ 8 ಗೋಲ್ಡ್ಗಳಿಂದ ತಗೊಂಡಂತ ಒಬ್ಬ 4 27 28 ದೇಶಗಳನ್ನ ಸುತ್ತಾಡಿ ಅಲ್ಲಿ ಅವ್ರು ಚಲನಚಿತ್ರಗಳನ್ನ ತೋರಿಸಿ ಈ ಭೂಮಿಯನ್ನ ಈ ಕಾವ್ಯವನ್ನ ನೆಲವನ್ನ ಎಲ್ಲವನ್ನೂ ಕೂಡ ಅಪಾರವಾಗಿ ಪ್ರೀತಿ ಮಾಡೋದು ಹೇಗೆ ಅಂತ ಚಲನಚಿತ್ರದಂತ ಮಾಧ್ಯಮದಲ್ಲಿ ಶ್ರೇಷ್ಠವಾಗಿ ಹೇಳ್ಕೊಟ್ಟಂತ ಹಿರಿಯ ನಿರ್ದೇಶಕರೊಬ್ಬನನ್ನ ನಾಡು ಯಾಕೆ ಗಮನಿಸ್ತಿಲ್ಲ ಸರಿಯಾಗಿ ಅಂತ ಅನ್ಸ್ಬಿಡ್ತಾನೆ. ನನ್ನ ಮನಸ್ಸಲ್ಲಿ ಈಗ ಒಂದು ಆಶ್ಚರ್ಯ ಅನ್ಸುತ್ತೆ, ಯಾಕೇಳಿ ಸರಿ ಕೂತ್ಕೊಂಡಿರೋಲ್ಲ ಅಂತ ನನಗೆ ನೆನೆಸ್ತಾ ಇರ್ತದೆ. ಅದಕ್ಕೆ ರಿಯಾಕ್ಟ್ ಮಾಡುವ ಬಡಕಾಗಿರ್ಬೋದ ಅಂತ. ಇವತ್ತು ಮುಂದಿನ ದಿನಗಳಲ್ಲಿ ನೆಲ ಇನ್ನಷ್ಟು ಭ್ರಷ್ಟಗೊಂಡು ಬಿಡೋದ್ರಿಂದ ಇನ್ನು ಭಯ ಆಗಕ್ಕೆ ಶುರುವಾಗ್ಬಿಡುತ್ತೆ. ಏನಾಗುತ್ತೆ ಮುಂದೆ ಏನಾಗುತ್ತೆ? ಹಾಗಾದ್ರೆ ಇನ್ಯಾರು ಬಂದು ಕೂತ್ಕೋಬಹುದು ಅಲ್ಲಿ ಏನೇನಾಗುತ್ತೆ, ಚರ್ಚೆ ಏನಾಗುತ್ತೆ? ನಾವೇ ಅಡಿಕ್ಟ್ ಆಗ್ಬಿಡ್ತಾ ಇದೀವಿ ಬೇರೆ ಬೇರೆ ವಸ್ತು ವಿಷಯಗಳಿಗೆ, ಕೆಟ್ಟದಕ್ಕೆ. ಆರೋಗ್ಯ ಇರುವಾದ ಚಿತ್ರಗಳನ್ನ ರೂಪಿಸೋದು ಹೇಗೆ ನನಗೆ ಗೊತ್ತಾಗ್ತಾ ಇಲ್ಲ. ಹಠದ ಮೇಲೆ ಪ್ರತಿ ವರ್ಷನೂ ದೊಡ್ಡವರು ನಾಟಕ ಮಾಡ್ತಾ ಇದ್ದೆ, ತುಂಬ 3 ನಾಟಕ 4 ನಾಟಕ ತಯಾರಾಗ್ತಾ ಇದೆ ನನಗೆ. ಈ ವರ್ಷ ಯುವಕರು ಬೇಡ, ಅಷ್ಟು ದಿವಸದಿಂದ ಮಕ್ಕಳ ನಾಟಕ ಮಾಡೇ ಇಲ್ಲ ಅಂತ. ಅತ್ಯಂತ ಸರಳವಾದ ಮಕ್ಕಳ ನಾಟಕ, ತುಂಬ ಕಷ್ಟಕರವಾದ ತ್ರಿಪುರಾಣ ನಾಟಕ ಆಗ್ತಿದ್ದು, ಚೆನ್ನಾಗಿತ್ತು. ನಾನು ಕೇಳಿದ ತುಂಬ ಸೀರಿಯಸ್ ನಾಟಕ ಕಣ ಬೇಡ ಅಂತ, ಒಂದು ಮಕ್ಕಳ ನಾಟಕ ಬೇಕು ಇದರಲ್ಲಿ ಅಂತ ತುಂಬ ಸರಳವಾದ ಮಕ್ಕಳ ನಾಟಕ ನಿಮ್ಗೆ ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದೆ. ದಯವಿಟ್ಟು ಮಕ್ಕಳೆಲ್ಲ ಮುಂದೆ ಕುತ್ಕೊಂಡು ಪೇರೆಂಟ್ಸ್ ಮುಂದೆ ಕುತ್ಕೊಂಡು ಅವ್ರು ಏನು ಮಾಡ್ತಾರೆ ಅಂತ ವೈದ್ಯ ಅವ್ರ ನಾಟಕ ಆಹಾ ಓಹೋ ಅಂತ ಹೇಳಿದ್ದಾರೆ. ಆದರೆ ಆ ನಾಟಕದಲ್ಲಿ ಮಕ್ಕಳು ಅಭಿನಯಿಸಿರುವ ರೀತಿಯನ್ನು, ಅವ್ರು ಬಳಸೋ ಭಾಷೆಯನ್ನು, ಅವ್ರು ಓಡಾಡೋ ರೀತಿಯನ್ನು ಗಮನಿಸ್ಕೊಂಡ್ರೆ ಒಂದು ದೊಡ್ಡ ಸಂತೋಷ ಅಂತಾಗಿದೆ.